नमस्कार एल्लरिगू कन्नडति अडिगे चानल गे स्वागत इवत्तु नानु ओंदु बेळगिन तिंडियन्न माडि तोरिस्ता इद्दीनि ईजीनु टेस्टिनु ಹೆಲ್ದಿಯಾಗಿನೂ ಮಾಡ್ತಾ ಇದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾ ಇದ್ದೀನಿ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ನಾಗ ಇದ್ದೇ ಇರ್ತಾವ್ರಿ ಇದನ್ನು ನೀವು ಬೆಳಗಿನ ತಿಂಡಿಗೆ ಗಡಿಬಿಡಿಯಲ್ಲಿನೂ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಡ್ಬೋದು ಇಡ್ಲಿ ಮತ್ತು ಡೋಕ್ಲಾ ಟೇಸ್ಟ್ ಎರಡೂ ಒಂದರಲ್ಲೇ ಇರ್ತದ್ರಿ ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡ್ರಿ ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ರೇಷನ್ ಅಕ್ಕಿಯನ್ನು ಒಂದು ಎರಡರಿಂದ ಮೂರು ಬಾರಿ ತೊಳೆದ್ಬಿಟ್ಟು ಎರಡು ಅವರ್ ನೆನೆಸ್ಬಿಟ್ಟು ತೊಗೊಂಡಿನ್ರಿ ಇಲ್ಲ ನೀವು ಇದನ್ನು ಬೆಳಗ್ಗೆ ಮಾಡೋರಿದ್ರಿಂದ ರಾತ್ರಿ ನೆನೆಸಿ ಅದನ್ನು ತೊಗೊರಿ ರೇಷನ್ ಅಕ್ಕಿನೇ ತೊಗೋಬೇಕಂತ ಏನಿಲ್ಲ ಡೈಲಿ ಮನೆಯಲ್ಲಿ ಯಾ ಅಕ್ಕಿ ಯೂಸ್ ಮಾಡ್ತೀರೋ ನೀವು ಆ ಅಕ್ಕಿದಿಂದನೇ ಇದನ್ನು ಮಾಡ್ಕೋಬೋದು ಈಗ ಇದರೊಳಗೆ ನೀರನ್ನು ತೆಗೆದು ಈ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ನೆನೆಯಾಕೋ ಮುಂದೆ ಅಕ್ಕಿಯನ್ನು ತೊಳೆದ್ಬಿಟ್ಟನೆ ನೆನೆ ಹಾಕಿದ್ದೀನಿ ರೀ ನೀವು ಸಣ್ಣ ಅಕ್ಕಿದಿಂದನೂ ಮಾಡ್ಕೋಬೋದು ರೀ ನಡೀತದೆ ಅದನ್ನು ಯಾ ಬಟ್ಲೆ ಅಕ್ಕಿ ನೆನೆ ಹಾಕಿದ್ದಲ್ರಿ ಅದರಲ್ಲೇ ಒಂದು ಬಟ್ಲಾಗಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ ಸಪ್ಪಗಿರೋ ಮೊಸರನ್ನು ಹಾಕ್ರಿ ಹುಳಿ ಮೊಸರು ಬೇಡ್ರಿ ಈಗ ಇದನ್ನು ನುಣ್ಣಗೆ ರುಬ್ಕೋತೇನೆ ರೀ ನೋಡಿ ನೋಡಿ ಎಷ್ಟು ಫೈನ ಪೇಸ್ಟ್ ಆಗಿದ್ರಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೇನೆ ನೋಡಿ ಒಂದು ಬಟ್ಲ ಅಕ್ಕಿ ಅಕ್ಕಿಯನ್ನು ನೆನೆಸಿದ್ದೆ ಒಂದು ಬಟ್ಲ್ ಮೊಸರನ್ನು ಹಾಕಿದ್ದೀನಿ ಇದಕ್ಕೆ ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ಅದನ್ನು ಹಾಕಿ ಚಿರೋಟಿ ರವೆ ಹಾಕಬೇಡ್ರಿ ಇದು ಚಿರೋಟಿ ರವೆಗಿಂತ ಏನು ಸ್ವಲ್ಪ ದಪ್ಪ ಇರ್ತದಲ್ಲ ಅದನ್ನೇ ಹಾಕ್ರಿ ಈಗ ಅದನ್ನು ಮಿಕ್ಸ್ ಮಾಡ್ಕೋತೇನೆ ರೀ ತುಂಬ ಗಟ್ಟಿ ಅನ್ಸಕತ್ತಿದ್ರೆ ನೀವು ಒಂದು ಎರಡು ಮೂರು ಸ್ಪೂನಾಗಷ್ಟು ನೀರನ್ನು ಹಾಕೋರಿ ಇದು ನೀಟಾಗಿ ಮಿಕ್ಸ್ ಆಗಿದ್ರಿ ಒಂದು ಐದು ನಿಮಿಷ ಇದು ನೆನೆಯಿಲ್ಲರಿ ನಾನು ಕತಕ ಸೈಡಿಗೆ ಇಡ್ತೀನಿ ಇದಕ್ಕೊಂದು ಒಗ್ಗರಣೆ ಹಾಕೋತೀನಿ ರೀ ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೈದ ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಅರ್ಧ ಸ್ಪೂನಾಗ ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ಅದಾದಮೇಲೆ ಎರಡು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ತುರಿದು ಬಿಟ್ಟಾಕ ಮತ್ತು ಯಾವುದ್ರ ವೆಜಿಟೇಬಲ್ಸ್ ಇಷ್ಟ ನೀವು ಈರುಳ್ಳಿನೂ ಹಾಕೋತಿದ್ರು ಹಾಕೋಬೋದು ರೀ ನಡೀತು ನೋಡಿ ಅದನ್ನೊಂದು ಸ್ವಲ್ಪ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ ಈ ಒಗ್ಗರಣೆನ ಅದಕ್ಕೆ ಹಾಕೊಂಡ್ರಿ ಫಸ್ಟ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಈಗ ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಇದು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟ್ ರೀ ಇದು ನೋಡಿ ಡೋಕ್ಳ ಮತ್ತು ಇಡ್ಲಿ ಎರಡೂ ಟೇಸ್ಟ ಒಂದರಲ್ಲಿನೇ ಐತೆ ಅನ್ನಿಸ್ತದೆ ರೀ ನೋಡಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಚಿಲ್ಲಿ ಫ್ಲೇಕ್ಸ್ ಏನಾದ್ರೂ ಹಾಕ್ಬೋದು ಹಸಿಮೆಣಸಿನ್ಕಾಯಿ ಬ್ಯಾಡ ಅಂದ್ರೆ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ನೋಡಿ ಹಿಟ್ಟು ಯಾವ ರೀತಿ ಇರಬೇಕಂದ್ರೆ ತುಂಬ ತೆಳಗೂ ಇರಬಾರ್ದು ರೀ ತುಂಬ ಗಟ್ಟಿನೂ ಇರಬಾರ್ದು ಇಲ್ಲ ನಿಮ್ಗೆ ಗಟ್ಟಿ ಅನ್ಸಕತ್ತಿದ್ರೆ ಇದರಲ್ಲಿ ಒಂದು ಸ್ಪೂನೋ ಎರಡು ಸ್ಪೂನಾಗಷ್ಟು ನೀರನ್ನು ಹಾಕೋರಿ ಈ ರೀತಿ ಇರ್ಬೇಕು ನೋಡ್ರಿ ನೋಡಿ ರವೆನೂ ಚೆನ್ನಾಗಿ ನೆಂದದ್ರಿ ಈಗ ಒಂದು ಪ್ಲೇಟಿಗೆ ನಾನು ಏನು ಮಾಡ್ಕೋತೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ನೆಂಚ್ಕೋತಾ ಇದ್ದೀನಿ ನಾ ಇಲ್ಲ ತಾಟನೇ ತೊಗೊಂಡಿದ್ದೀನಿ ಇಲ್ಲ ನೀವು ಡೋಕ್ಲಾ ಪ್ಲೇಟ್ ಐತಂದ್ರೆ ಅದರಲ್ಲಿನೂ ಮಾಡ್ಕೋಬೋದು ಅಥವಾ ಇಡ್ಲಿ ಥರ ಇಡ್ಲಿ ಪ್ಲೇಟ್ ತೊಗೊಂಡು ಅದನ್ನೂ ಆ ರೀತಿನೂ ಮಾಡ್ಕೋಬೋದ್ರಿ ನೋಡಿ ನಾನು ಈ ತಾಟಿಗೇ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಈಗ ಆ ಹಿಟ್ಟನ್ನು ನೋಡಿರಿ ನಿಮಗೆ ಯಾವ ರೀತಿ ಅನುಕೂಲ ಆಗ್ತೈತೆ ನೀವು ಅದರಲ್ಲಿ ಮಾಡ್ಕೋರಿ ಇದಕ್ಕೊಂದು ಒಂದು ಸ್ಪೂನಾಗಷ್ಟೇ ನಾನು ಇಲ್ಲಿ ಈನೋನ್ನು ಹಾಕ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡ್ತಾ ಇದ್ದೀನಿ ಅಂತೇಳಿ ಈನೋನ್ನು ಹಾಕ್ತಾ ಇದ್ದೀನಿ ಇಲ್ಲ ಈನೋ ಬೇಡ ಹೆಲ್ತಿಗೆ ಒಳ್ಳೆಯದಲ್ಲ ಅಂದರೆ ನೀವು ಬೇಕಿಂಗ್ ಸೋಡಾ ಅನ್ನಾದ್ರೂ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಆದ್ರೂ ಹಾಕ್ರಿ ನಡೀತು ನೋಡಿ ಈಗ ಈನೋ ಯಾವಾಗಲೂ ಲಾಸ್ಟಿಗೆ ಹಾಕ್ಬೇಕ್ರಿ ಅದನ್ನು ನೋಡಿ ಅದನ್ನ ಆ್ಯಕ್ಟಿವೇಟ್ ಆಗೋಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈನೋ ಹಾಕಿದ್ಮೇಲೆ ಅದನ್ನು ಹಾಕಿ ಬಿಡ್ಬೇಕ್ರಿ ಹಿಟ್ಟನ್ನು ಫಸ್ಟನ್ನು ಇನ್ನೂ ಹಾಕಿ ಇಟ್ಕೋಬಾರ್ದು ನೋಡಿರಿ ಆಲ್ರೆಡಿ ಸ್ಟೀಮ್ ಮಾಡೋಕೆ ನೀರನ್ನು ಕೈಲಿ ಇಟ್ಟು ಚಾಣಿಯನ್ನು ಇಟ್ಟಿದ್ದೆ ಅದರೊಳಗೆ ಈ ತಾಟನ್ನು ಇಟ್ಟು ಹಾಕ್ತಾ ಇದ್ದೀನಿ ರೀ ನಾನು ನೋಡಿ ಕಡಾಯಲ್ಲಿ ನೀರು ತೊಗೊಂಡು ಚಾಣಿ ಇಟ್ಟು ಆ ರೀತಿ ಸ್ಟೀಮ್ ಮಾಡ್ಕೊಳತ್ತೀನಿ ಇಲ್ಲ ನೀವು ಡೋಕ್ಳ ಪ್ಲೇಟ್ ಇದ್ದರೆ ಆ ರೀತಿನೂ ಸ್ಟೀಮನ್ನು ಮಾಡ್ಕೋಬೋದು ನೋಡಿ ಇದನ್ನು ಮುಚ್ಚಿ ಹೈ ಫ್ಲೇಮ್ದಲ್ಲಿ ಇಟ್ಟರೆ ಒಂದು 5-6 ನಿಮಿಷ ಆದಷ್ಟು ಸ್ಟೀಮ್ ಮಾಡಲ್ರಿ ನೋಡಿ ಈಗ ಸ್ಟೀಮ್ ಆಗ್ಯದ ನೋಡಿ ಹಿಟ್ಟನ್ನು ಬೇಯ್ದು ನೋಡಿರಿ ಕಲರ್ನು ಚೇಂಜ್ ಆಗೈತಿ ನಾನು ಚಾಕುದಿಂದ ತೋರಿಸ್ತೀನಿ ನೀವು ಟೂತ್ ಪೇಕ್ಲೇನು ಚೆಕ್ ಮಾಡ್ಬೋದು ನೋಡಿರಿ ಯಾವುದೇ ರೀತಿ ಹಸಿ ಹಿಟ್ಟನ್ನ ಅಂದ್ಕೊಂಡಿಲ್ಲ ಈಗ ಇದು ಒಂದು ತೆಗಿತೀನಿ ರೀ ತೆಗೆದ್ಮೇಲೆ ಆರಿದ್ಮೇಲೆ ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಒಂಚೂರು ಆರಲಿ ರೀ ಇದು ತುಂಬಾ ಬಿಸಿ ನೋಡಿರಿ ಇನ್ನೊಂದು ಚೂರು ಬಿಸಿ ಅದು ಇದನ್ನು ಈಗ ಕಟ್ ಮಾಡ್ಕೊಂಡ್ರಿ ಇದನ್ನು ನೋಡಿ ಸಣ್ಣ ಸಣ್ಣ ಡೋಕ್ಳ ಥರನೂ ಮಾಡ್ಕೋಬೋದು ನೀವು ಇಲ್ಲಿ ಅಥವಾ ಪಿಜ್ಜಾ ಥರನೂ ಮಾಡ್ಕೋಬೋದು ದೊಡ್ಡ ದೊಡ್ಡ ಪೀಸ್ಗಳನ್ನಾಕಿ ನಾನು ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿನೇ ಮಾಡ್ತೀನಿ ನೋಡಿರಿ ನೋಡಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಇಲ್ಲ ನಮ್ಗೆ ಎಣ್ಣೆ ಬೇಡ ಅನ್ನೋರ್ಗು ಸ್ಟೀಮ್ ಮಾಡೋ ಚೆನ್ನಾಗಿ ಬೆಳಗ್ಗೆ ಅಕ್ಕಿ 1-2 ಅವರ್ ನೆನೆಸ್ಬಿಟ್ರು ನೀವು ಇದನ್ನು ಬೇಗನೇ ಮಾಡ್ಕೋಬೋದು ನೋಡಿರಿ ತೆಗೆದ್ಬಿಟ್ಟು ತೋರಿಸ್ತೀನಿ ನಾನು ನೋಡಿ ಆ ಎಣ್ಣೆ ಹಚ್ಚಿರ್ತೀವಲ್ಲ ಏನು ಅಂಟಲ್ರಿ ಇದು
ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ, ಎಷ್ಟು ಸಾಫ್ಟ್ನೂ ಐತೆ ನೋಡಿರಿ, ಎಷ್ಟು ಸಾಫ್ಟಾಗಿ ನಿಮಗೆ ಆ ಕ್ಯಾರೆಟು ಅದು ಎಷ್ಟು ಚೆನ್ನಾಗಿ ಕಾಣಕತೈತಿ, ಸಾಫ್ಟೂ ಐತಿ. ಇದನ್ನು ಬಿಸಿ ಬಿಸಿ ನೀವು ಕೊಬ್ಬರಿ ಚಟ್ನಿ ಜೊತೆ, ಸಾಂಬಾರು ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲಾಂದ್ರೂ ನೀವು ಸಾಸ್ ಜೊತೆನೂ ತಿನ್ಬೋದು ರೀ. ನೋಡಿ ಮುರಿದ ಬಿಟ್ಟು ತೋರಿಸ್ತೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಬೇಯ್ದೈತಿ, ಎಷ್ಟು ಸಾಫ್ಟಾಗಿನೂ ಐತಿ ನೋಡಿರಿ. ನೀವು ಇದನ್ನು ಅಕ್ಕಿದಿಂದ ಮಾಡಿರುವ ಇಡ್ಲಿನೂ ಅನ್ಬೋದು ಅಥವಾ ಡೋಕ್ಳಾನು ಅನ್ಬೋದು, ಎರಡೂ ಟೇಸ್ಟ್ ಇದರಲ್ಲೇ ಐತೆ ಅನ್ನಿಸ್ತೈತೆ ರೀ. ನೋಡಿ ಬಿಸಿ ಬಿಸಿಯಾಗಿ ಈ ರೀತಿ ಮಾಡಿಕೊಂಡು ಒಂದು ಕೊಬ್ಬರಿ ಚಟ್ನಿ ಮಾಡಿಕೊಡ್ರೆ ನಿಮ್ಮ ಬ್ರೇಕ್ಫಾಸ್ಟು ರೆಡಿ ಆಗಿರ್ತದೆ ರೀ. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು. ಇನ್ನೊಂದನ್ನು ತೆಗೆದ್ಬಿಟ್ಟು ತೋರಿಸಿದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದವು ನೋಡಿರಿ. ಒಂದು ಬಟ್ಲಕ್ಕೆ ಅರ್ಧ ಬಟ್ಲ ರವೆಯನ್ನೇ ಹಾಕ್ಬೇಕು ರೀ. ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.